ಯಾಕಾದರೂ ಟಿಕೆಟ್ ಅರೇಂಜ್ ಮಾಡೋದಕ್ಕೆ ಆಗೋದಿಲ್ವೇನಾ? ಅಷ್ಟು ಆಸೆ ಪಡ್ತಾಳೆ ಪಾಪ. ಕರ್ಕೊಂಡಾಗ ನೀವು ಒಳ್ಳೆ ಚಿಕ್ಕಮ್ಮ, ಈಗ ದುಡ್ಡಿರಂತ ಪ್ಲಾನ್ ಮಾಡೋಕ್ಕಾಗುತ್ತಾ? ನನಗೂ ಕೆಲಸ ಇರಲ್ವಾ? ನೋಡಿ ಸಂಗೀತ, ಟಿಕೆಟ್ ಸಿಕ್ಕಿ ಟೈಮ್ ಆದರೆ ನೋಡೋಣ, ಓಕೆನಾ? ಇವ್ರು ಯಾಕೆ ಸುಮ್ಮನೆ ಇದ್ದಾರೆ? ಯಾವಾಗಲೂ ಸಂಗೀತನ ವಿಷಯದಲ್ಲಿ ಮೂಗ್ ತೋರಿಸ್ಕೊಂಡು ಬರ್ತಾ ಇದ್ರು, ಇವತ್ತು ಯಾಕೆ ಹೀಗಿದ್ದಾರೆ? ಸರಿ ಸಂಗೀತ, ನಾ ಹೊರಡ್ತೀನಿ. ರೀ, ಹಾಗಾದ್ರೆ ಕರ್ಕೊಂಡು ಹೋಗಲ್ವಾ? ಟ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಹ್ಞೂ ಚಿಕ್ಕಮ್ಮ, ನನ್ನ ಟೈಮ್ ಆಯ್ತು, ನಾ ಹೊರಡ್ತೀನಿ. ಬಾಯ್ ಮಂಜು ಅವರೇ, ಸಿ ಯು. ಕ್ಷಮಿಸಿ ಸರ್, ತಾವು ಯಾರು ಅಂತ ಗೊತ್ತಾಗಲಿಲ್ಲ. ಇಲ್ಲಿ ಯಾರು ನೋಡಬೇಕಿತ್ತು? ನಾನು ಪುಟ್ಟನ ಜೊತೆ ಮಾತಾಡಬೇಕಿತ್ತು. ಪುಟ್ಟನ? ಯಾವ ಪುಟ್ಟ? ಸಂತೆ ಕಟ್ಟೆ ಮನೆತನದ ವಂಶೋದ್ವಾರಕ ಪುಟ್ಟಣ್ಣ. ಅದು ನಾನೇ. ತಾವು ಪುಟ್ಟ, ನನ್ನ ಗುರು ಸಿಗ್ಲಿಲ್ವಲ್ಲ, ನಾನು ಗಂಡ ರೇವಣ್ಣ. ತೋಟ, ಮಾವಿನಕಾಯಿ, ಅದು ನೀನೇನಾ? ಓ, ಏನೋ ಇದು ನಿನ್ನ ವೇಷ, ಪಾರಿ ನಿರ್ತರ ಬಿಡಿದೆಯಲ್ಲೋ ರೇವ್ಯಾ. ಓ ಕ್ಷಮಸಪ್ಪ, ರೇವಣ ಏನಯ್ಯ ನಿನ್ನ ವೇಷ? ಏಯ್, ನೀನು ಹಂಗೆ ಕರೀಲ, ಈ ರೇವಣನ ಒಂಟಿ ಹೆಸರು ರೇವ್ಯಾ ಅಂತ ಕರೆಯೋ ತಾಕತ್ತು ಯಾರಿಗ್ಲಾಯ್ತೆ? ನೀನು ಹಂಗೆ ಕರೀಲ, ಬಹಳ ಮಜಾ ಐತೆ ಕಣ ಹೆಸರಲ್ಲಿ. ಕರೆದ್ರೆ ಬೇಜಾರೇನಿಲ್ಲ ತಾನೆ? ಏನಿಲ್ಲಪ್ಪ. ಏಯ್ ರೇವ್ಯಾ, ಬಾರ್ಲ, ಕುಂತ್ಕೊಂಡು ಮಾತಾಡಮ್ಮ. ಏ, ನಡಿಲ ನಡಿಲ, ಬರಲ ಕೂತ. ಸುಶೀಲ ಲೇ ಪುಟ, ರೇವಣ ಅಂದ್ರೆ ಗೊತ್ತಾಗ್ಲಿಲ್ಲ, ಮಾವಿನಕಾಯಿ ಅಂದ್ರೆ ಎಡಿಕೆ ಗೊತ್ತಾಗೋಯ್ತಲ್ಲ. ನಿನಗೂ ನನ್ ಗುರ್ತು ಸಿಕ್ಲಿಲ್ಲ ಹೌದಾ? ಸಿಗ್ಲಿಲ್ಲ. ಏನ್ರಿ ಸುಶೀಲ, ನಾನು ನಿನ್ಗೆ ಹೇಳ್ತಾ ಇದ್ದೆ ಗೊತ್ತಾ, ನನಗೊಬ್ಬ ಫ್ರೆಂಡ್ ಇದ್ದ ಅಂತ. ಅದೇ ಕಣೆ, ಮಾವಿನಕಾಯಿ ಕದ್ದ, ಗುದ್ದೆ ತಿಂದ, ಊರು ಬಿಟ್ಟು ಓಡ್ದ ಅಂತ. ಅವನೇ ರೇವಣ. ರೇವಣ, ಸುಶೀಲ ಅಂತ ನಾನು ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಅದಿಗೆ. ಆ ಕುಡಿಯಕ್ಕೆ ಅದಕ್ಕೆ ಏನು ಬೇಡ. ಏಯ್ ಬಿಟ್ಟ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಅಪರೂಪಕ್ಕೆ ಬಂದಿದ್ದ ಬೇಡವಂತ. ಇನ್ನೊಂದು ನೋವು ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀನಿ, ನೀ ಸುಮ್ಕಿರ್ಲ, ಅದಕ್ಕೆ ನೀವು ಕೂತ್ಕೊಳ್ಳಿ ಅದಕ್ಕೆ. ಸರಿನಪ್ಪ, ಬಲ್ವಂತ ಬೇಡ ಬಿಡು. ಆ ಈಗ ಹೇಳು, ಎಲ್ಲಿದ್ಯಾ, ಹೇಗಿದ್ಯಾ, ಏನ್ ಮಾಡ್ತಿದ್ಯಾ? ನೋವು ನೋಡ್ಲ, ನಾನು ಹೆಂಗಿವ್ನಿ ಅಂತ. ಆಯ್ತು, ಸಿಟಿಲಿ ಇದೀನಿ ಕಣ್ಲ. ಓಕೆ, ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್? ಓ, ಇದೇನೋ ಇಷ್ಟೊಂದು. ಒಂದೊಂದು ಬಿಸ್ನೆಸ್ಗೆ ಒಂದೊಂದು ಕಾರ್ಡ್ ಇದೆ ಕಣ್ಲ. ಹಿಂಗೆ ಕಣ್ಲ, ಒಂದೊಂದು ಬಿಸ್ನೆಸ್ಗೆ ಒಂದೊಂದು ಕಾರ್ಡ್ ಐತೆ ಕಣ್ಲ. ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಮತ್ತೆ ಚಿಗರ್ತಾ ಇದೆಯಲ್ಲ, ಅದಕ್ಕೆ ನಾನು ಲ್ಯಾಂಡ್ ಡೀಲಿಂಗ್ ಮಾಡ್ತಾವನೆ. ರಿಯಲ್ ಎಸ್ಟೇಟ? ಹಾಗಂದ್ರೆ 5 ರೂಪಾಯಿಗೆ ಭೂಮಿ ಕೊಂಡ್ಕೊಂಡು 20 ರೂಪಾಯಿಗೆ ಮಾರೋದು ಕಣ್ಲ. ಅಂದ್ರೆ ಒಂದಕ್ಕೆ 4 ಪಟ್ಟು ಲಾಭನ? 4 ಏನು, ಒಳ್ಳೆ ಬಿಸ್ನೆಸ್ ಕಂಪನಿಗಳಿಗೆ ಮಾರಾಟ ಮಾಡಿದ್ರೆ 10 ಪಟ್ಟು ಸಂಪಾದಿಸ್ಬೋದು. ಈಗ ಒಂದು ಕಂಪ್ನಿ ನಿಮ್ಮ ಹಳ್ಳಿ ಸುತ್ತಮುತ್ತ ಗೊಬ್ಬರದ ಫ್ಯಾಕ್ಟ್ರಿ ಮಾಡಬೇಕು ಅಂತ ಇದ್ದಾರೆ. 500 ಎಕರೆ ಜಮೀನು ಬೇಕು, ಹಳ್ಳಿ ಅಲ್ವಾ, ಅದಕ್ಕೆ ನಿನ್ನ ಹತ್ರ ಬಂದೆ ನಾನು. 500 ಎಕರೆ ನನ್ನ ಹತ್ರ ಇಲ್ಲ ಕಣೋ. ಲೇ ಪುಟ, ನಿನ್ನ ಹತ್ರ ನಾನು ಏನು ಜಮೀನು ಕೇಳಿದ್ನೆಲ್ಲ, ನಿಮ್ಮ ಹಳ್ಳಿ ಜನಗಳನ್ನೆಲ್ಲ ಸೇರಿಸಿ ಮಾತಾಡಿ ಮಾರಾಟ ಮಾಡುವಂಗೆ ನೀನು ಒಪ್ಪಿಸು, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಕಮಿಷನ್ ಅಂತ ನಿನಗೂ 2-3 ಕೋಟಿ ಕೊಡಿಸ್ತೀನಿ. 2-3 ಕೋಟಿನಾ? ಏನ್ರಿ ಇವರು 200 ರೂಪಾಯಿ 300 ರೂಪಾಯಿ ಅಂದಂಗೆ 2-3 ಕೋಟಿ ಅಂತ ಅವ್ರೆ? ರವ್ಯಾ, ಪರಿಸ್ಥಿತಿ ಮೊದಲಿನ ಥರ ಇಲ್ಲ ಕಣ. ನಿನ್ನಲ್ಲಿ ಈಗ ನನ್ನ ಮಾತಿಗೆ ಅಷ್ಟು ಬೆಲೆ ಇಲ್ಲ. ಏನು, ನಿಮ್ಮ ಕುಟುಂಬದ ಮಾತನ್ನ ತೆಗೆದಾಕ ಮಟ್ಟಕ್ಕೆ ಬೆಳೆದಿದ್ದಾರೆ ಎಲ್ಲಿ ಜನ? ಅದೇನು ಕೇಳ್ತೀಯೋ
ಎಲ್ಲ ನಮ್ಮ ಕರ್ಮ. ನಿಂಗೆ ಎಂಟಿ ಸತ್ತೋಗೋಳೆ, ಈ ಅಮ್ಮನ ನಾತಿಗೆ ಗಂಡ ಸತ್ತೋಗೋನೆ, ಒಳ್ಳೆ ಇಡು ಜೋಡು, ಮದುವೆ ಮಾತುಕತೆ ಮಾಡ್ಬಿಡೋಣ. ಇದು ನಿಮ್ಮ ಕುಟುಂಬದ ಜಗಳ, ಇದ್ರಲ್ಲಿ ನಾವ್ಯಾರು ಮದ್ದಿಗೆ ಬರೋದಿಲ್ಲ. ನನ್ನ ಮನೇಲೇ ನೂರ್ ತಪ್ಪಿಟ್ಕೊಂಡು ಪಕ್ಕದ ಮನೆ ಬಗ್ಗೆ ಮಾತಾಡೋದು ಎಷ್ಟು ಸರಿ ಹೇಳು? ನಾಳೆಗೆ ಬಿಗಿ ಹಿಡಿದು ಮಾತಾಡ. ಯಾಕೆ ಬಿಟ್ಟಣ? ಸತ್ಯ ಹೇಳೋದೆ ಸಿಟ್ಟು ಬರ್ತಾ ನಿನ್ಗೆ? ಏಯ್, ನನ್ನ ಮುಂದೆ ಬೆಳೆದಿರೋ ಕುನಿ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀಯಾ? ನಿನ್ನ ಮನೆ ಮುರಿದಾದ್ಮೇಲೆ ನಿನ್ನ ಕುಟುಂಬಕ್ಕಿದ್ದ ಮರ್ಯಾದೆನು ಮೂರ್ಖ ಸರಾಜ ಆಯ್ತು. ಮರ್ಯಾದೆ ಬಗ್ಗೆ ಮಾತಾಡ್ತೀಯ? ಛೇ, ಇಷ್ಟೆಲ್ಲ ನಡೆದೋಯ್ತೇನೋ, ಆಸ್ತಿನೂ ಭಾಗ ಆಗೋಯ್ತಾ? ನನ್ನ ತಮ್ಮ ಸಿಟಿ ಸೇರ್ಕೊಂಡ, ನನ್ನ ತಂಗಿನ ಅತ್ತೆ ಮನೆಯವ್ರು ಕರ್ಕೊಂಡು ಹೋದ್ರು. ಮನೆಯಲ್ಲಿ ನಾನು ಇವಳು ಇದ್ರೆ ಆಸ್ತಿನೂ ಅರ್ಧನೇ. ಹಾಗಾದರೆ ಈ ಹಳ್ಳಿನಲ್ಲಿ 500 ಎಕರೆ ಜಮೀನು ಸಿಕ್ಕುತ್ತೆ ಅಂತ ಕನಸು ಕಾಣೋದು ವೇಸ್ಟು ಅನ್ಸುತ್ತಪ್ಪ. ಒಂದು ಮಾತು ಕೇಳ್ತೀನಿ ನಿಮಗೆ, ಮತ್ತೆ 10-6 ಜನನ ಕಣ್ಣು ಕುಪ್ಪಂಗೆ ಬದುಕಬೇಕು, ಹೋಗಿರೋ ಗಂತೆ ಗೌರವನ ಮತ್ತೆ ವಾಪಸ್ ಪಡಿಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಅನ್ನಿಸ್ತೇ ಇರುತ್ತಾ? ನಾವಿಬ್ಬರೇ ಎಷ್ಟು ಅಂತ ಬಡ್ದಾಡೋಕ್ಕಾಗುತ್ತೆ? ಅಬ್ಬಬ್ಬಬ್ಬ, ಈ ಹಳ್ಳಿ ಜನಗಳ ಸಹವಾಸನೇ ಸಾಕು ಅನ್ಸ್ಬಿಟ್ಟಿದೆ. ಓ ಕಣ, ಒಂದು ಕಾಲದಲ್ಲಿ ನಾನು ಬಂದರೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದವರೆಲ್ಲ ಇವತ್ತು ಪಂಚೆ ಏರಿಸಿ ಕಣ್ಣನ್ನು ಕಣ್ಣಿಟ್ಟು ಮಾತಾಡೋಂಗಾಗಿದೆ. ಜೀವನನೇ ಸಾಕಾಗೋಗಿದೆ. ಇಲ್ಲೇ ನೋಡು, ನಿಮ್ಮನ್ನ ಹಳ್ಳಿ ಜನ ಅನ್ನೋದು ಇಷ್ಟೆಲ್ಲ ಆದಮೇಲೂ ಹಳ್ಳಿಲೇ ಬದುಕಬೇಕಾ? ಇಲ್ಲ ಅನ್ನಿಸ್ತಾ ಇದೆ ತಾನೆ? ಹಾಗಾದರೆ ಒಂದು ಕೆಲಸ ಮಾಡು, ನಿನ್ನ ಹತ್ರ ಇರೋ ಆಸ್ತಿನೆಲ್ಲ ಮಾರಾಟ ಮಾಡಿ ನನ್ನ ಜೊತೆ ಸಿಟಿಗೆ ಬಾ. 2 ತಿಂಗಳು, ಬರೀ 2 ತಿಂಗಳಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡೋ ಥರ ನಾನು ಮಾಡ್ತೀನಿ. ರೇವ್ಯ, ಅಲ್ಲಿ ಬಂದು ನಾನು ಏನೆಲ್ಲ ಮಾಡಲಿ? ಎಷ್ಟಾ, ನನಗೆ ಹಿಂಗೆಲ್ಲ ಆಗಿದೆ, ನೀನು ನನಗಿಂತ ಜಾಣ, ಇನ್ನು ನಿನ್ನ ಯಾವ ಮಟ್ಟಕ್ಕೆ ಬೆಳಿತಿ ಅಂತ ಸ್ವಲ್ಪ ಯೋಚನೆ ಮಾಡಲ? ಬಿಸ್ನೆಸ್ನ ನಾನು ಹೇಳ್ಕೊಡ್ತೀನಿ, ಬಂಡವಾಳ ನೀನು ಹಾಕು, ಕೋಟಿ ಕೋಟಿ ಮನೆ ತುಂಬೋ. ಆದರೂ ನಾನಲ್ಲಿ ರೀ, ನಿಮ್ಮ ಸ್ನೇಹಿತರು ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ರೀ, ನಾವು ಈ ಹಳ್ಳಿನಲ್ಲಿ ಹೀಗೆ ಕೊಳೆಯೋದಕ್ಕಿಂತ ಸಿಟಿಗೆ ಹೋಗಿ ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದು. ಸುಶೀಲ್, ಹಾಂ ಅದಕ್ಕೆ ನೀವು ಹೇಳಿ. ಲೇ ಪುಟ, ನೀನು ನನ್ನ ಥರ ಹಳ್ಳಿಗೆ ಕಾರಲ್ಲಿ ಜುಮ್ ಅಂತ ಬಂದರೆ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಲ್ಲ. ನೀವು ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ, ಬಿಸ್ನೆಸ್ನ ನಾನು ಹೇಳ್ಕೊಡ್ತೀನಿ, ಕೋಟಿ ಕೋಟಿ ನೀವು ಸಂಪಾದನೆ ಮಾಡ್ಕೊಳ್ಳಿ. ನಂಗೆ ಟೈಮ್ ಆಯ್ತು ಕಣ್ಣ, ಬರ್ಲಾ? ಹೊರಟೆ ಬಿಟ್ಟೆನ? ಹ್ಞೂ ಕಣ, ಅದಕ್ಕೆ ನಾನು ಬರ್ತೀನಿ. ನಾವು ರೀ ರೀ ಕೋಟಿ ಮನೆ ಕೆಲಸ ಎಲ್ಲ ಮುಗೀತಾ? ಗಾಂಧಿಯವರೇ, ಒಂದು ಕಾಫಿ ಪ್ಲೀಸ್. ಹಾಯ್ ಸಂಗೀತಾ. ರೀ, ಏನು ಇವತ್ತು ಇಷ್ಟು ಬೇಗ ಬಂದಿದ್ದೀರಾ? ನಾವು ಪ್ರೋಗ್ರಾಮ್ಗೆ ಹೋಗ್ತಿದ್ದೀವ. ಯಾವ ಪ್ರೋಗ್ರಾಮು? ಬೆಳಗ್ಗೆ ಹೇಳಿದ್ನಲ್ಲ, ಸ್ಟಾರ್ ನೈಟ್. ಸಂಗೀತಾ, ಟಿಕೆಟ್ಸ್ ಇದ್ದೆ ಹೇಗೆ ಹೋಗೋದು? ನೀವು ಇಷ್ಟು ಬೇಗ ಬಂದಿದ್ದು ನೋಡಿ ಟಿಕೆಟ್ ಸಿಗ್ತೇನೋ ಅಂತ ಅಂದ್ಕೊಂಡೆ. ಥ್ಯಾಂಕ್ ಯು. ಮಂಜು ಅವ್ರು ಬೇಗ ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ ಅಷ್ಟೆ. ಇಲ್ಲಿ ಮಂಜು ಅವರು ಕಾಣ್ತಾ ಇಲ್ಲ. ಬಾಬು ಬಾಬು, ಆಫೀಸಿಂದ ಬಂದ್ರಾ? ಗುಡ್. ಸಂಗೀತಾ, ಬೇಗ ರೆಡಿ ಆಗಮ್ಮ, ಹೊರಡೋಣ. ಎಲ್ಲಿಗೆ? ಇದೇನು ಹೀಗೆ ಕೇಳ್ತಿದ್ಯಾ? ಸ್ಟಾರ್ ನೈಟ್ ಪ್ರೋಗ್ರಾಮ್ಗೆ. ಸ್ಟಾರ್ ನೈಟ್ ಪ್ರೋಗ್ರಾಮ್ಗ? ಆದರೆ ಟಿಕೆಟ್ ಇಲ್ಲಿ ಮಂಜೂರೆ. ಟಿಕೆಟ್ಸು ನಾನು ಅರೇಂಜ್ ಮಾಡಿದ್ದೀನಿ. ನಾನು ಬ್ಲೈಂಡ್ ಸ್ಕೂಲ್ಗೆ ಡೊನೇಷನ್ ಕೊಟ್ಟಿದ್ದೆ, ಹಾಗಾಗಿ ಅವ್ರು ನನಗೆ 4 ಟಿಕೆಟ್ ಕಳಿಸಿದ್ದಾರೆ. ನಾನು, ನೀವು, ಸಂಗೀತ, ಕಾಂತಿ 4 ಜನನೂ ಹೋಗಿ ಬರೋಣ. ಕಾಂತಿ, ಬೇಗ ರೆಡಿ ಆಗು, ಹೊರಡೋಣ. ನಾನು ಯಾಕ್ರಿ? ಅಯ್ಯೋ, ನಾನು ಯಾಕ್ರಿ ಅಂದರೆ ಪ್ರೋಗ್ರಾಮ್ಗೆ. ಇಲ್ಲ ರೀ, ನಾನು ಬರಲ್ಲ, ನೀವು ಐಶ್ವರ್ಯನ ಕರ್ಕೊಂಡು ಹೋಗಿ.
ಕಾಂತಿ, ನಿಮ್ಗೆ ಯಾಕೋ ಅತಿ ಆಯ್ತು ರೀ. ದಯವಿಟ್ಟು ನನ್ನ ಮಾತು ಕೇಳಿ, ಅಮ್ಮಂಗೆ ಮನೆಯಲ್ಲಿ ಕೆಲ್ಸಕ್ಕೆ ನಾನು ಸಹಾಯ ಮಾಡಬೇಕು. ಐಶ್ವರ್ಯ ಇರ್ತಾಳಲ್ಲ, ಮಾಡ್ತಾಳೆ ಬಿಡು. ಅಯ್ಯೋ, ಇವಳಿಗೆ ಅಡುಗೆ ಕೆಲಸ ಎಲ್ಲಿಂದ ಗೊತ್ತಾಗತ್ತೆ? ಜೊತೆಗೆ ಇಂಥ ಪ್ರೋಗ್ರಾಮ್ಗಳು ನನಗೆ ಅರ್ಥನೂ ಆಗಲ್ಲ. ನೀವು ಐಶ್ವರ್ಯನೇ ಕರ್ಕೊಂಡು ಹೋಗಿ, ಇವಳಿಗೆ ಇಂಥ ಪ್ರೋಗ್ರಾಮ್ ಅಂದರೆ ತುಂಬ ಇಷ್ಟ. ಸರಿ ಬಿಡು ಸಂಗೀತ, ಹೊರಡು. ಹೊರಡಮ್ಮ ಸಂಗೀತ. ಅಲ್ಲ, ನೀನ್ ತಾನೇ ಆ ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದು. ಹಾ ಸಂಗೀತ, ರೆಡಿಯಾಗಿ ಹೋಗೋಣ. ಸರಿ, ಎಲ್ಲ ಬೇಗ ರೆಡಿಯಾಗಿ ಹೊರಡೋಣ. ಆಯ್ತಾ ರೀ, ನೀವು ಅಲ್ಲಿಂದ ಹೊರಟಾಗಿ ಫೋನ್ ಮಾಡಿ, ನಾನು ಅಮ್ಮ ಸೇರಿಕೊಂಡು ಬಿಸಿ ಬಿಸಿಯಾಗಿ ಅಡುಗೆ ರೆಡಿ ಮಾಡ್ತೀವಿ. ಸರಿ, ಹೊರಡಿ ಬೇಗ. ಮಜ್ಜಿಗೆ ಅದ್ಭುತವಾಗಿತ್ತು. ಲೇ ಪುಟ, ಸಿಟಿಗೆ ಬರೋದ್ರ ಬಗ್ಗೆ ಏನೆಲ್ಲ ಯೋಚನೆ ಮಾಡಿದೆ? ನನ್ಗೆ ಯಾಕೋ ಸರಿ ಕಾಣಿಸ್ತಾಳ ಕಣ ಈ ಹಳ್ಳಿನಲ್ಲಿ. ಅಣ್ಣ, ಇವ್ರು ಯಾವಾಗ್ಲೂ ಹೀಗೆ ಎಲ್ಲದಕ್ಕೂ ಇಂಜರಿತಾರೆ. ಬೆಳಿಬೇಕು ಅನ್ನೋ ಉದ್ದೇಶನೇ ಇಲ್ಲ ಅವ್ರಿಗೆ. ಲೇ ಪುಟ, ನೆಲ ಅಗ್ದು ಬಿತ್ತನೆ ಮಾಡಿ ಬೆಳೆ ತೆಗಿಯೋದಕ್ಕೆ ಒಂದು ವರ್ಷ ಕಾಯ್ತೀಯ. ಅದನ್ನ ಬಿಟ್ಟು ಎರಡೇ ತಿಂಗಳಲ್ಲಿ ಕೋಟಿ ಮಾಡ್ಕೋ ಅಂದ್ರೆ ಯಾಕೋ ಬೇಡ ಅಂತೀಯ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಅರಸನಾಗಿ ತಿನ್ನೋದು ಕಲಿಯೋ ಅಂದ್ರೆ ಆಳಾಗಿ ಬದುಕ್ತೀನಿ ಅಂತೀಯಲ್ಲೋ. ಇನ್ನೊಬ್ಬರಿಗೋಸ್ಕರ ದುಡ್ದು ದುಡ್ದು ಇವರೇ ಆಳಿನ ತರ ಆಗ್ಬಿಟ್ಟಿದ್ದಾರೆ. ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ. ಅಣ್ಣ, ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ, ಇವರು ಸಿಟಿಗೆ ಬರೋದಕ್ಕೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನು ಗಂಟು ಮೂಟೆ ಕಟ್ಕೊಂಡು ನನ್ನ ತವ್ರ ಮನೆಗೆ ಹೊರಟೋಗ್ತೀನಿ. ಆಮೇಲೆ ಈ ಮನೆ ತುಂಬಾ ರಾಜನಂಗೆ ಇವರೇ ಇರ್ಲಿ. ಸುಶೀಲ, ಸ್ವಲ್ಪ ಅರ್ಥ ಮಾಡ್ಕೊಳೆ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ ರೀ, ನೀವು ಅರ್ಥ ಮಾಡ್ಕೊಳ್ಳಿ. ಲೇ ಪುಟ, ನನಗೆ ಅರ್ಜೆಂಟ್ ಬೆಂಗಳೂರಿಗೆ ಕೆಲಸ ಇದೆ, ಹೋಗಿ ಬರ್ತೀನಿ. ಅಷ್ಟರಲ್ಲಿ ಯೋಚನೆ ಮಾಡ್ಕೋ. ಕೋಟಿ ದುಡಿಯೋದನ್ನ ನಾನು ಹೇಳ್ಕೊಡ್ತೀನಿ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳೋ. ಅಣ್ಣ, ನಾನು ಅವ್ರನ್ನ ಒಪ್ಪಿಸ್ತೀನಿ, ನೀವು ಹೋಗಿ ಬನ್ನಿ. ಸರಿ, ಅದಕ್ಕೆ ನಾನು ನಿಮ್ಗೆ ಬರ್ತೀನಿ. ಬರಲೇನಾ? ಹೋಗ. ಸಂಗೀತ, ನೀನ್ ಅನ್ಕೊಂಡಂಗೆ ಪ್ರೋಗ್ರಾಮ್ ಹೋಗಿ ಬಂದಾಯ್ತು, ಸಂತೋಷನಾ? ಇವಳಿಗೆ ಸಂತೋಷ ಆಗದೆ ಇರುತ್ತಾ ಅಲ್ವ ಸಂಗೀತ? ಎಸ್, ಐ ಆಮ್ ವೆರಿ ಹ್ಯಾಪಿ. ಪ್ರೋಗ್ರಾಮ್ ಸಖತ್ತಾಗಿತ್ತು. ಬಾಬು, ಆ ಹರಟೆ ಮಲ್ರು ಗಂಡಂದ್ರ ಬಗ್ಗೆ ಜೋಕ್ ಮಾಡ್ತಾ ಇದ್ದಾಗ ಸಂಗೀತ ಎದ್ದು ಬಿದ್ದು ನಗ್ತಾ ಇದ್ರು. ಮನೆಗೆ ಹೋದ್ಮೇಲೆ ವಿಚಾರಿಸ್ಕೊಳ್ಳಿ ಅವ್ರನ್ನ. ಹೇ, ಒಂದ್ ನಿಮಿಷ. ಏನ್ ಸಂಗೀತ? ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ತಿನ್ಕೊಂಡು ಹೋಗೋಣ. ಬೇಡ ಸಂಗೀತ, ಪಾಪ ಕಾಂತಿಯವರು ಅಡುಗೆ ಮಾಡಿಟ್ಟಿರ್ತೀನಿ ಹೇಳಿದ್ರಲ್ಲ, ಮನೆಗೆ ಹೋಗೋ ನೋಡಿ. ಅಯ್ಯೋ, ಹೌದಲ್ವಾ, ಇಲ್ಲಿ ಚಾಟ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಎಲ್ಲರೂ ತಿನ್ನೋಣ ಅನ್ಕೊಂಡೆ. ಬೇಡ ಸಂಗೀತ, ಪಾಪ ಕಾಂತಿಯವರು ಅಡುಗೆ ಮಾಡಿಟ್ಟಿರ್ತೀನಿ ಹೇಳಿದ್ರಲ್ಲ, ಮನೆಗೆ ಹೋಗೋ ನೋಡಿ. ಅಯ್ಯೋ, ಅದಕ್ಕೇನಂತೆ ಬಾಬು, ನಾವು ಫೋನ್ ಮಾಡಿ ಹೇಳಿದ್ರೆ ತಾನೇ ಕಾಂತಿ ಮನೇಲಿ ಅಡುಗೆ ಮಾಡೋದು? ಫೋನ್ ಮಾಡಿ ಕಾಂತಿಗೆ ಅಡುಗೆ ಮಾಡೋದು ಬೇಡ ಅಂತ ಹೇಳಿದ್ರಾಯ್ತು ಅಲ್ವಾ? ಇರಿ, ಫೋನ್ ಮಾಡ್ತೀನಿ. ಹಲೋ ಕಾಂತಿ, ಅದು ನಾವು ಇಲ್ಲೇ ಏನಾದರೂ ತಿನ್ಕೊಂಬರ್ತೀವಿ, ನಮ್ಗೆ ಯಾರಿಗೂ ಊಟ ಬೇಡ. ಸರಿ ಕಾಂತಿ, ಆಯಿತು, ಬೇಗ ಬಂದ್ಬಿಡ್ತೀವಿ. ಹಾಂ, ನಡೀರಿ, ಹೊರಡೋಣ. ಮಂಜು, ಹುಡುಗಿ ಅಂದ್ರೆ ನಿಮಗೆ ಸಾರಿ ಬಿಡಿ, ಮಂಜು ಬಿಡಿ, ಮಂಜು ಬಿಡಿ, ಇರ್ಲಿ ಬಾಬು, ಇಂಥವ್ರು ಹಂಗೆ ಮಾಡ್ಬೇಕು ಬಿಡಿ. ಸಂಗೀತ, ಚಾರ್ಜ್ ತಿನ್ನೋಕೆ ಇನ್ನೊಂದು ದಿನ ಹೋಗೋಣ, ಈಗ ನಡಿ ಮನೆ ಹೋಗೋಣ. ಮಂಜು ಬನ್ನಿ, ಹೋಣ ಬನ್ನಿ.
ಏನಾದ್ರೂ ಬಂದ್ರಾ? ಕಾರ್ಯಕ್ರಮ ಹೇಗಿತ್ತು? ಪ್ರೋಗ್ರಾಮ್ ಏನೋ ಚೆನ್ನಾಗಿ ಆಯ್ತು ಅಂತೀವ್ರೆ. ಅಲ್ಲಿಂದ ಹೊರಟಿದ್ವಿ, ಸಂಗೀತ ಏನೋ ಹೊಟ್ಟೆ ಹಸಿವು ಅಂತ ಹೇಳಿದ್ಲು. ಆಯಿತು ಚಾಟ್ಸ್ ಏನ ಅಂತ ಹೊರಟ್ವಿ, ಅಲ್ಲೊಂದು ಸಣ್ಣ ಗಲಾಟೆ ಆಯ್ತು. ಗಲಾಟೆನಾ? ಏನಾಯ್ತು? ಏನಿಲ್ಲ, ಅಲ್ಲಿ ಯಾವನೋ ಒಬ್ಬ ನಮ್ಮ ಸಂಗೀತ ಡಿಕ್ಕಿ ಹೊಡೆದ. ಮಂಜು ಅವ್ರಿಗೆ ಕೋಪ ಬಂತು, ಅವ್ನ ಕತ್ತಿನ ಪಟ್ಟು ಹಿಡಿದು ಹೊಡೆದ್ರು. ಏನು ಹೊಡೆದೆ ಬಿಟ್ರ ರೀ? ನಿಮಗೆ ಮೊದಲೇ ಮುಂಗೋಪ ಜಾಸ್ತಿ, ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ? ಅವನು ಸುಮ್ಮನೆ ಹೋದ್ನ? ಹೋಗ್ದೆ ಇನ್ನೇನು ಮಾಡ್ತಾನೆ, ತಪ್ಪು ಅವನ ಕಡೆ ಇತ್ತಲ್ಲ, ಇನ್ನೂ ಹೋದ. ರೀ, ನೀವಂತೂ ಒಂದೊಂದ್ಸಲ ತುಂಬ ಒಟ್ಟಾಗಿ ನಡ್ಕೋತೀರ. ಸರಿ, ಯಾರು ಏನು ತಿಂದಿಲ್ಲ ಅನ್ಸತ್ತೆ, ಬನ್ನಿ ಊಟ ಮಾಡೋಣ. ಅಡುಗೆ ಮಾಡಿದ್ಯಾ? ಅಲ್ಲ ಕಾಂತಿ, ಫೋನ್ ಮಾಡಿ ಅಡುಗೆ ಮಾಡಬೇಡ ಅಂತ ಹೇಳಿದ್ದೆ. ಎಷ್ಟೊತ್ತ್ರಿ? 5 ನಿಮಿಷದಲ್ಲಿ ಅನ್ನ ಮಾಡಿಬಿಡ್ತೀನಿ. ನೀವೆಲ್ಲ ಹೋಗಿ ಕೈಕಾಲು ತೊಳ್ಕೊಂಬನ್ನಿ, ಅಷ್ಟೊತ್ತಿಗೆ ಅಡುಗೆ ರೆಡಿ ಆಗಿರುತ್ತೆ. ಮಂಜುರೇ, ನಡೀರಿ ಊಟ ಮಾಡೋಣ, ನಾವು ಫ್ರೆಶ್ ಆಗಿ ಬಂದ್ಬಿಡ್ತೀವಿ. ಬಾ ಸಂಗೀತಾ. ಅಲ್ಲ ರೀ, ಮಂಜು ಅವ್ರು ಇವತ್ತು ನಡ್ಕೊಂಡಿದ್ದ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಅಲ್ಲ, ಆ ಹುಡುಗ ಏನು ಬೇಕು ಅಂತ ಹಾಗೆ ಮಾಡಿದ್ನ, ಅಷ್ಟಕ್ಕೆ ಮಂಜು ಅವ್ರು ಕೋಪ ಮಾಡಿಕೊಂಡು ಹಾಗೆ ಹೊಡೆಯೋದ ಅವನಿಗೆ? ಸಂಗೀತ, ನಿನ್ನ ಮೇಲೆ ಪ್ರೀತಿ ಗೌರವ ಜಾಸ್ತಿ, ಅದಕ್ಕೆ ಹಾಗೆ ಮಾಡಿದ್ದಾರೆ. ಹಾಗಾದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಅದು ಹಾಗಲ್ಲ ಸಂಗೀತ, ಮಂಜು ಕಾಂತಿ ಇಬ್ಬರು ಅತ್ತಿಯೇ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಮದುವೆ ಮಾಡಿದ್ರಲ್ವಾ, ನಿನ್ನ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿನೇ, ಹಾಗೆ ನಿನ್ನ ಬಗ್ಗೆ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿದ್ದಾರೆ. ಸರಿ, ನೀನು ಫ್ರೆಶ್ ಅಪ್ ಆಗು, ಹೋಗಿ ಊಟ ಮಾಡು. ನಮ್ಮ ಮಂಜು ಸರ್ ತುಂಬ ಕಿಲಾಡಿ ಅಂತ. ಹಾಗಾದ್ರೆ ಸಂಗೀತ ಜೊತೆನೋ ಗ್ಯಾರಂಟಿ ಬಿಡು.